ಪದಂ ಮಹಾಥಂ ಸ ಸಂಗ್ರಹಂ ಸಿದ್ಧ ನಹ್ಯಸ್ಯ ಕಶ್ಚಿತ್ ಸದೃಶೋಸ್ತಿ ಶಾಸ್ತ್ರ ವೈಶಾರದೆ ಪದಂ ಸೂತ್ರಗಳಿಗೆ ಅದರ ಅರ್ಥವನ್ನು ಅದರ ಪ್ರತಿಪದದ ವಿಶೇಷವಾದ ವ್ಯಾಖ್ಯಾನವನ್ನು ಕೂಡ ಈತ ಮಾಡಲಿಕ್ಕೆ ಅತ್ಯಂತ ಸಮರ್ಥ ಗ್ರಂಥವನ್ನು ಚೆನ್ನಾಗಿ ಬರೆಯಬಲ್ಲವ ಅಷ್ಟೇ ಅಲ್ಲ ಸಂಗ್ರಹವನ್ನು ಕೂಡ ಶಾಸ್ತ್ರದ ನಮ್ಗೆ ಆಚಾರ್ಯರ ಬದುಕಿನ ಎಲ್ಲ ಚಿತ್ರಣ ಇಲ್ಲಿ ಇದ್ದ ಹಾಗೆ ಕಾಣುತ್ತೆ ಸರ್ವಶಾಸ್ತ್ರಾರ್ಥ ಸಂಗ್ರಹ ಇರಬಹುದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ವ್ಯಾಖ್ಯಾನ ಬರೆದದ್ದಿರಬಹುದು ಅಥವಾ ಮಹಾಭಾರತ ತಾತ್ಪರ್ಯ ನಿರ್ಣಯದಂತಹ ಎಲ್ಲ ಶಾಸ್ತ್ರಗಳ ಸಾರವನ್ನು ಭಾರತದ ಮೂಲಕವಾಗಿ ಅದನ್ನು ಯಥಾವತ್ತಾಗಿ ಇಳಿಸಿಕೊಟ್ಟದ್ದಿರಬಹುದು ನಹ್ಯಸ್ಯ ಕಶ್ಚಿತ್ ಸದೃಶೋಸ್ತಿ ಶಾಸ್ತ್ರೇ ಶಾಸ್ತ್ರದ ಅರಿವಿನ ಅದು ನಮಗೆ ಗೊತ್ತಾಗುತ್ತೆ ಆಚಾರ್ಯರನ್ನು ನಾವು ನಮ್ಮ ಗುರುಗಳು ಅಂತ ಓದುವುದಕ್ಕಿಂತ ಶಾಸ್ತ್ರದಲ್ಲಿ ಏನಿದೆ ಅಂತ ಹುಡುಕ್ಲಿಕ್ಕೆ ಬಂದ ಒಬ್ಬ ಸಾಮಾನ್ಯನಿಗೂ ಕೂಡ ಜಿಜ್ಞಾಸೆ ಇದ್ದವನಾದರೆ ಇವರು ನನ್ನ ಗುರುಗಳು ಅಂತ ಕೊನೆಗೆ ಅವನು ಮುಗಿಯುವಾಗ ಅರ್ಥ ಆಗುತ್ತೆ ಅಂಥ ಒಂದು ಸಹಜವಾದ ಶಾಸ್ತ್ರದ ಒಳಗಿನ ಆ ಗಾಂಭೀರ್ಯ ಯಾಕೆಂದರೆ ಎಷ್ಟೋ ಸರ್ತಿ ಏನಾಗುತ್ತೆ ನಾನು ಇವತ್ತೊಂದು ಮಾತು ಹೇಳಿದ್ದನ್ನು ಇನ್ನೊಂದು ಎಷ್ಟೋ ದಿವಸ ಆದಮೇಲೆ ನನ್ನ ಯೋಚನೆಯಲ್ಲಿ ಒಂಚೂರು ಪಕ್ವತೆ ಬರ್ಬೋದು ಅಥವಾ ನಾನು ತಪ್ಪಿ ಇನ್ನೊಂದು ರೀತಿಯ ಇಂಟರ್ಪ್ರಿಟೇಷನ್ ಕೊಟ್ಟಿರ್ಬೋದು ಆದರೆ ಅದು ಹಿಂದೆ ಹೇಳಿದ್ದೇನೆ ಅಂತ ನನಗೂ ನೆನಪಿರಲ್ಲ ಕೇಳೋರಿಗಂತೂ ಮೊದಲೇ ನೆನಪಿರಲ್ಲ ಹಾಗಾಗಿ ನಾನು ಬಚಾವು ನಂತರ ಹೇಳುವಾಗ ಅದು ಅಲ್ಲೊಂದು ವ್ಯಾಖ್ಯಾನ ಆಯಿತು ಅಂತ ಹೋಗುತ್ತೆ ಆಚಾರ್ಯರ ಶಾಸ್ತ್ರದ ಹಿಂದೆ ಮುಂದೆ ಆಚೆ ಈಚೆ ಎಲ್ಲಿ ಏನೇ ಒಂದು ಸಣ್ಣ ಎಡವನ್ನು ಇಲ್ಲಿ ತನಕ ಯಾರಿಗೂ ತೋರಿಸ್ಲಿಕ್ಕೆ ಬರಲಿಲ್ಲ ಬರುವುದೂ ಇಲ್ಲ ಅಂದ್ರೆ ಅಷ್ಟು ನಿಖರತೆ ನಮಗೆ ಪ್ರಶ್ನೆ ಈಗ ಸುಮ್ಮನೆ ಈ ಈ ವಿಷಯದಲ್ಲಿ ಹನ್ನೊಂದು ಸಾವಿರ ವರ್ಷ ಅಂತ ಒಂದು ಕಡೆ ಇದೆ ಹದಿಮೂರು ಸಾವಿರ ವರ್ಷ ಒಂದು ಕಡೆ ಇದೆ ನಮಗೆ ಅಲ್ಲಿ ಓದುವಾಗ ಹದಿಮೂರು ಇಲ್ಲಿ ಓದುವಾಗ ಹನ್ನೊಂದು ಅಂತ ಹೀಗಾಗಿ ಹೋಗುತ್ತೆ ಆಚಾರ್ಯರಿಗೆ ಎರಡೂ ನೆನಪಿರುತ್ತಲ್ವಾ ಹಾಗಾಗಿ ಅವ್ರು ಅಲ್ಲಿ ಒಂದು ನಿರ್ಣಯ ಕೊಡಬೇಕಾಗುತ್ತೆ ಇಂಥದ್ದು ಇದೊಂದಲ್ಲ ಈಗ ಇಲ್ಲಿ ರಾಮಾಯಣದಲ್ಲಿ ಲಕ್ಷ್ಮಣ ಸುಗ್ರೀವನಿಗೆ ಮಾಲೆ ಹಾಕಿದ ಅಂತ ಮಾಲೆ ಹಾಕಿದ ಅಂತಿದೆ ಭಾರತದಲ್ಲಿ ಹನುಮಂತ ಹಾಕಿದ ಅಂತಿದೆ ಯಾವುದು ನಿರ್ಣಯ ಮಾಡಬೇಕಲ್ವಾ ಪುರಾಣದಲ್ಲೂ ಬೇರೆ ಕಡೆ ಸ್ಪಷ್ಟವಾಗಿ ಹನುಮಂತ ಅಂತಿದೆ ವ್ಯಾಸರ ಮಾತು ನಮಗೆ ಆ ವಿಷಯದಲ್ಲಿ ಪ್ರಬಲವಾಗಿ ನಿಲ್ಲುತ್ತೆ ಆಚಾರ್ಯರು ಇನ್ನೂ ಸುಲ ಅಂದರೆ ನಿಮಗೆ ಬೇಕಾದಾಗ ಅರ್ಥ ಮಾಡ್ತೀರಿ ಅಂತಲ್ಲ ಅದಕ್ಕೊಂದು ನ್ಯಾಯವನ್ನು ಕೊಟ್ಟಿದ್ದಾರೆ ಏನು ಅಂದರೆ ಲಕ್ಷ್ಮಣನ ಶಬ್ದವನ್ನು ಹನುಮಂತ ಅಂತ ಅರ್ಥ ಮಾಡಲಿಕ್ಕಾಗುದಿಲ್ಲ ಆದರೆ ಹನುಮಂತ ಶಬ್ದವನ್ನು ಲಕ್ಷ್ಮಣ ಅಂತ ಹೇಳಬಹುದು ಯಾಕೆಂದ್ರೆ ಲಕ್ಷ್ಮಣ ಅಂದರೆ ಲಕ್ಷಣವಂತ ಅಂತ ಲಕ್ಷ್ಮೀವಾನ್ ಲಕ್ಷ್ಮೀವರ್ಧನ ಅಂತ ಅವನನ್ನು ಪುರಾಣದಲ್ಲಿ ಕರೀತಾರೆ ಹಾಗಾಗಿ ಲಕ್ಷ್ಮೀವಾನ್ ಲಕ್ಷ್ಮ ಲಕ್ಷ್ಮಣ ಅನ್ನೋ ಶಬ್ದವೂ ಇದೆ ಹನುಮಂತನ ಹೆಸರುಗಳಲ್ಲಿ ಸಾಲುಗಳಲ್ಲಿ ಹಾಗಾಗಿ ಆಚಾರ್ಯರಿಗೆ ಓ ಇಲ್ಲಿ ಒಂದು ಥರ ಇದೆ ಅಲ್ಲೊಂದು ಥರ ಇದೆ ಅಂದರೆ ಈ ರೀತಿ ಸಂದೇಹಗಳನ್ನು ಪರಿಹರಿಸುವ ಶಕ್ತಿ ಇರಬಹುದು ಅಥವಾ ತಾನೇ ಹಿಂದೆ ಯಾವುದಾದ್ರೂ ಒಂದು ವಿಷಯವನ್ನು ಹೇಳಿದ್ದೇನೆ ಅದನ್ನು ಇನ್ನೊಂದು ರೀತಿಯಲ್ಲಿ ಏನಾದರೂ ಹೇಳಬೇಕಾದ ಪ್ರಸಂಗ ಬಂದಾಗಲೂ ಅಲ್ಲೇನು ಯಾವ ದಿಕ್ಕಿನಲ್ಲಿ ಹೇಳಿದ್ದು ಇಲ್ಲಿ ಯಾವ ಹೊಸ ದಿಕ್ಕಿನಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಎನ್ನುವ ಸೂಚನೆಯನ್ನಾದರೂ ಅಲ್ಲಿ ಕೊಟ್ಟು ಹೊಸ ಮುಖದ ಚಿಂತನೆಯನ್ನು ಮಾಡಿಕೊಡ್ತಾರೆ ಹಾಗಾಗಿ ಎಲ್ಲ ನಹ್ಯಸ್ಯ ಕಶ್ಚಿತ್ ಶಾಸ್ತ್ರಿ ಶಾಸ್ತ್ರದ ಎಲ್ಲ ಆಳವನ್ನು ಚೆನ್ನಾಗಿ ಬಲ್ಲ ಈ ವ್ಯಕ್ತಿಗೆ ಸಮನಾದ ಚಿಂತಕ ಮತ್ತೊಬ್ಬ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ವೈಶಾರದ